ಭಾದ್ರಪದ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇನ್ನೇನು ಭಾದ್ರಪದ ಮಾಸದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ದಿನ ಇಪ್ಪತ್ತೇಳರ ಜಪ ಓಂ ಪಿತೃಶಾಪ ವಿಮೋಚನಾಯ ನಮಃ ಓಂ ಪಿತೃಶಾಪ ವಿಮೋಚನಾಯ ನಮಃ ಓಂ ಪಿತೃಶಾಪ ವಿಮೋಚನಾಯ ನಮಃ ಈ ಪಿತೃದೋಷ ಅಂದ್ರೇನು ಶಾಪ ಅಂದ್ರೇನು ಇದರ ಲಕ್ಷಣ ಏನು ಪರಿಹಾರ ಏನು ಅದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ಹೋದರೆ ಈ ದೋಷ ಇದ್ದರೆ ಇದನ್ನು ನಿವಾರಿಸ್ಕೊಳ್ಬೇಕು ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಿತೃಪಕ್ಷ ಅಂತ ಈ ಹದಿನೈದು ದಿನ ಏನು ಹೇಳ್ತೀವಿ ಈ ಅವಧಿ ಅತ್ಯಂತ ಒಂದು ಪ್ರಯೋಜನಕಾರಿ ಅಂದರೆ ಕಳ್ಕೊಳ್ಳೋಕ್ಕೆ ಇದು ಒಂದು ಉಪಯುಕ್ತ ದಿನಗಳು ಅಂತ ಹೇಳ್ಬೋದು ಇದು ಪೂರ್ವಜರಿಗೆ ನಿಜವಾದ ಗೌರವವನ್ನು ವ್ಯಕ್ತಪಡಿಸೋದಕ್ಕೆ ಶ್ರಾದ್ದವಾದ ಪಕ್ಷ ಅಂತ ಹೇಳ್ಬೋದು ಈ ದಿನಗಳಲ್ಲಿ ಪೂರ್ವಜರ ಶ್ರಾದ್ದವನ್ನು ಬಹುತೇಕ ಎಲ್ಲ ಮನೆಗಳಲ್ಲಿ ಮಾಡ್ತಾರೆ ಇದನ್ನು ಮಾಡೋದ್ರಿಂದ ಪೂರ್ವಜರ ಆತ್ಮಗಳು ತೃಪ್ತಿ ಹೊಂದುತ್ತೆ ಮತ್ತು ಕುಟುಂಬ ಸಂತೋಷ ಸಮೃದ್ಧಿಯಿಂದ ಇರೋ ಥರ ಪೂರ್ವಜರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಮತ್ತು ಈ ಪಿತೃದೋಷ ಅಂದರೆ ಏನು ಅಂತ ಹೇಳಲಿಕ್ಕೆ ಹೋದರೆ ಒಬ್ಬ ವ್ಯಕ್ತಿ ಮರಣ ನಂತರ ಅವನ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನು ಮನೆಯವರು ಸರಿಯಾಗಿ ಮಾಡದೇ ಇದ್ದರೆ ಅಥವಾ ಅವ್ರ ಮನೆಯಲ್ಲಿ ಯಾರಾದರೂ ಅಕಾಲಿಕ ಮರಣ ಹೊಂದಿದ್ದರೆ ಅಥವಾ ಆ ವ್ಯಕ್ತಿ ಜೊತೆ ಸಂಬಂಧ ಹೊಂದಿರುವ ಕುಟುಂಬ ಸದಸ್ಯರು ಹಲವಾರು ತಲೆಮಾರುಗಳಿಂದ ಪಿತೃದೋಷ ಹಾಗೆ ಬಂದಿದ್ರೆ ಅಂದರೆ ಒಂದು ಮೂರು ಜನ್ರೇಷನ್ನು ಏಳು ಜನ್ರೇಷನ್ ಹಿಂದೆ ಪಿತೃದೋಷ ಯಾರಿಗೋ ಇರುತ್ತೆ ಅವರೇನೋ ತಪ್ಪು ಮಾಡಿರ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಇದು ಬಂದಿರುತ್ತೆ ಅವರು ಕೂಡ ಅನುಭವಿಸ್ಬೇಕಾಗಿರುತ್ತೆ ಅಂತ ಇದರ ಒಂದು ಅರ್ಥ ಈ ಪಿತೃದೋಷ ಇದ್ದರೆ ಏನಾಗುತ್ತೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಜಾತಕದಲ್ಲಿ ಇದರ ಒಂದು ಗ್ರಹಗತಿ ಸ್ಥಾನಗಳು ನೋಡಿದ್ರೆ ಪಿತೃದೋಷ ಇದೆಯಾ ಇಲ್ವಾ ಅಂತ ಸುಲಭವಾಗಿ ತಿಳಿಯುತ್ತೆ ಈ ಪಿತೃದೋಷ ಹಾಗೆ ಅಂದರೆ ಜಾತಕ ನೋಡದೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಪಡುವ ಕಷ್ಟ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಇವರೇನು ಅಂದರೆ ಇಡೀ ಜೀವನದಲ್ಲಿ ಪಿತೃದೋಷ ಇರುವ ವ್ಯಕ್ತಿಯ ಜೀವನದಲ್ಲಿ ಮಕ್ಕಳ ಸಂತೋಷ ನೋಡೋದೇ ಇಲ್ಲ ಅವರು ಮತ್ತು ಮಕ್ಕಳು ಚೆನ್ನಾಗಿ ಜನಿಸಿದ್ರೂ ಒಂದು ಅಂಗವಿಕಲರಾಗಿರ್ತಾರೆ ಒಂದು ಗುಣ ಸರಿಯಾಗಿರೋದಿಲ್ಲ ಕ್ಯಾರೆಕ್ಟರ್ ಸರಿಯಾಗಿರೋದಿಲ್ಲ ಅಥವಾ ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾ ಇರುತ್ತೆ ಅಥವಾ ಮಗು ಹುಟ್ಟೋದೇ ಇಲ್ಲ ಈ ರೀತಿ ಇರುತ್ತೆ ಮತ್ತು ಕೆಲಸ ಮತ್ತು ವ್ಯವಹಾರ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ನಷ್ಟ ಬರ್ತಾನೇ ಇರುತ್ತೆ ಮತ್ತು ಕುಟುಂಬದಲ್ಲಿ ಮನೆಯಲ್ಲಿ ಯಾವಾಗಲೂ ಸಮಸ್ಯೆ ಏಕತೆ ಇರೋದಿಲ್ಲ ಶಾಂತಿ ಇರೋದಿಲ್ಲ ಭಿನ್ನಾಭಿಪ್ರಾಯ ಯಾವಾಗಲೂ ಇರುತ್ತೆ ಮನೆಯಲ್ಲಿ ನಿರಂತರವಾಗಿ ಅನಾರೋಗ್ಯಕ್ಕೆ ಯಾರಾದರೂ ಒಬ್ಬರು ಒಳಗಾಗ್ತಾನೇ ಇರ್ತಾರೆ ತಿರ್ಗ ಚಿಕ್ಕ ಚಿಕ್ಕದಕ್ಕೂ ಚಿಕಿತ್ಸೆ ಪಡೆದ ನಂತರ ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಬೇಗ ಆಗೋದೇ ಇಲ್ಲ ಮತ್ತು ಕುಟುಂಬದಲ್ಲಿ ಯಾವುದೇ ವಿವಾಹ ಕಾರ್ಯ ನಡೆಯೋದೇ ಇಲ್ಲ ನಡೆದ್ರೆ ಪತಿ ಪತ್ನಿ ದೂರ ಆಗೋದು ವಿಚ್ಛೇದನ ಪಡೆಯೋದು ಈ ರೀತಿ ಆಗುತ್ತೆ ಮೋಸಕ್ಕೆ ಬಲಿಯಾಗೋದು ಈ ರೀತಿ ಆಗುತ್ತೆ ಇನ್ನು ಆ ವ್ಯಕ್ತಿಗೆ ಆಗಾಗ ಸಮಸ್ಯೆ ಬರೋದು ಅಪಘಾತಗಳಾಗೋದು ಈ ರೀತಿ ಎಲ್ಲ ಆಗುತ್ತೆ ಇದು ಯಾಕೆ ಬಂತು ಅಂತ ಹೇಳಲಿಕ್ಕೆ ಹೋದರೆ ಪೂರ್ವಜರಿಗೆ ಆಗಲೇ ನಾನು ಹೇಳ್ದಂಗೆ ಅಂತ್ಯಕ್ರಿಯೆ ಮಾಡದೇ ಇದ್ದರೆ ಶ್ರಾದ್ದ ಮಾಡದೇ ಇದ್ದರೆ ಬರುತ್ತೆ ಧರ್ಮದ ವಿರುದ್ಧ ವರ್ತಿಸಿದ್ರೆ ಬರುತ್ತೆ ಧರ್ಮ ಅಂದರೆ ಏನಪ್ಪ ಅಂತ ಹೇಳಲಿಕ್ಕೆ ಹೋದರೆ ನಮಗೆ ನಮ್ಮ ಸಂಪ್ರದಾಯದಲ್ಲಿ ನಾವು ಹುಟ್ಟಿರುವಂಥ ಒಂದು ಸಂಪ್ರದಾಯದಲ್ಲಿ ಏನಿದೆ ನಾವು ಹುಟ್ಟಿರುವ ಮನೆಯಲ್ಲಿ ಏನು ಪದ್ಧತಿ ಇದೆ ಯಾವ ರೀತಿ ಇದೆ ನಮ್ಮ ಪೂರ್ವಜರು ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ ಅದರ ವಿರುದ್ಧವಾಗಿ ನಾನು ಮಾಡೋದಿಲ್ಲ ಅದು ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂತ ಬಿಟ್ಬಿಟ್ರೆ ಈ ರೀತಿ ಎಲ್ಲ ಮಾಡಿದ್ರೆ ಪಿತೃದೋಷ ಬರುತ್ತೆ ಇನ್ನು ಪೂರ್ವಜರನ್ನು ಮರ್ತೋಗೋದು ಅವಮಾನ ಮಾಡೋದು ಅವ್ರನ್ನ ಅಳಿಸೋದು ಮಾಡಿದ್ರೆ ಬರುತ್ತೆ ಹಾವನ್ನು ಕೊಲ್ಲೋದು ಅಥವಾ ಕೊಲ್ಸಿದ್ರೆ ಬರುತ್ತೆ ಅರಳಿ ಮರ ಬೇವಿನ ಮರ ಆಲದ ಮರಗಳನ್ನು ಕತ್ತರಿಸಿದ್ರೆ ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಏನು ಮಾಡಬೇಕು ಪರಿಹಾರ ಅಂತ ಹೇಳಲಿಕ್ಕೆ ಹೋದರೆ ಪಿತೃದೋಷ ಇದ್ದರೆ ದಕ್ಷಿಣ ದಿಕ್ಕಿಗೆ ಪೂರ್ವಜರ ಫೋಟೋ ಹಾಕಬೇಕು ಪ್ರತಿನಿತ್ಯ ಹೂಮಾಲೆ ಅಂದರೆ ಹಾಕ್ತಾ ಇರಬೇಕು ಮತ್ತು ಅವರ ಸಾವಿನ ದಿನದಂದು ಬ್ರಾಹ್ಮಣರಿಗೆ ಗೌರವದಿಂದ ಆಹಾರ ನೀಡೋದು ದಾನ ಮಾಡೋದು ಇತ್ಯಾದಿ ಮಾಡಬೇಕು ಮತ್ತು ಒಂದು ನಿಮ್ಮ ಮನೆಯ ಸಮೀಪ ಅರಳಿ ಮರ ಇದ್ದರೆ ಅದಕ್ಕೆ ಮಧ್ಯಾಹ್ನ ನೀರು ಹಾಕಿ ಹೂವು ಅಕ್ಷತೆ ಹಾಲು ಮತ್ತು ಕಪ್ಪು ಎಳ್ಳು ಅದನ್ನೆಲ್ಲ ಹಾಕಿ ಪೂರ್ವಜರನ್ನ ನೆನಪಿಸ್ಕೋಬೋದು ಪ್ರತಿದಿನ ಸಂಜೆ ದಕ್ಷಿಣ ದೀಪನ ದಿಕ್ಕಿನಲ್ಲಿ ದೀಪ ಬೆಳಗಿಸ್ಬೋದು ಪ್ರತಿದಿನ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಮರಣ ಹೊಂದಿದ ದಿನ ಮಾಡಿದ್ರೆ ಸಾಕು ಈ ರೀತಿ ಎಷ್ಟೊಂದು ಇರುತ್ತೆ ಮತ್ತು ಕನಸಿನಲ್ಲಿ ಪೂರ್ವಜರೆಲ್ಲ ಕಾಣಿಸ್ಕೊತಾ ಇರ್ತಾರೆ ಆವಾಗ ಅವರ ಕೋಪ ಅಂದರೆ ನಮಗೇನೋ ನೀವು ಮಾಡಿಲ್ಲ ಅಂತ ಅದು ನೆನಪಿಸೋದಿರ್ಬೋದು ಅಂದರೆ ಅವರ ಆತ್ಮ ಅತೃಪ್ತವಾಗಿದೆ ಅವರ ಬೈ ಬಯಕೆ ಪೂರ್ಣಗೊಂಡಿಲ್ಲ ಮತ್ತು ನಮಗೇನೋ ಒಂದು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ನಮ್ಮ ಪೂರ್ವಜರು ಅನ್ನೋದನ್ನು ಸೂಚಿಸುತ್ತೆ ಅದಕ್ಕೋಸ್ಕರ ಇಷ್ಟವಾದ ವಸ್ತುಗಳನ್ನು ದಾನ ಮಾಡಿ ಮತ್ತು ಶ್ರಾದ್ದ ಇತ್ಯಾದಿಗಳನ್ನು ಮಾಡ್ತಾ ಇರಿ ಆವಾಗ ಒಂದು ಚುರುಪಿತೃ ದೋಷವನ್ನು ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ ಬಂದಿದ್ದರೆ ಕಡಿಮೆ ಮಾಡ್ಕೋಬೋದು ಅಷ್ಟೇ ಮತ್ತು ಇನ್ನೂ ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ ಪಿತೃದೋಷ ಕಡಿಮೆ ಮಾಡ್ಕೋಬೇಕಂದ್ರೆ ಯಾವುದಾದ್ರೂ ಬಡ ಹುಡುಗಿಯನ್ನು ಮದುವೆ ಆದರೆ ಅವಳಿಗೆ ಬಾಳ್ ಕೊಟ್ಟರೆ ಮತ್ತು ಅದ್ರ ಜೊತೆಯಲ್ಲಿ ಒಂದು ಯಾರ್ದಾದ್ರೂ ಬಡವರ ಮದುವೆಗೆ ಸಹಾಯ ಮಾಡಿದ್ರೆ ಕೂಡ ಈ ಪಿತೃದೋಷ ಕಮ್ಮಿ ಆಗತ್ತೆ ಅದಕ್ಕೋಸ್ಕರ ಈ ಪಿತೃದೋಷ ಇದ್ದುಬಿಟ್ರೆ ಸಾಕು ಕೆಲವಾರು ಮಂತ್ರಗಳನ್ನು ಹೇಳ್ಕೊಬೋದು ಅಂದರೆ ಮತ್ತು ಇನ್ನೊಂದು ಇವ್ರಿಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ ಅದನ್ನು ಎದುರಿಸ್ತಾನೇ ಇರಬೇಕು ಈ ಪಿತೃದೋಷ ಇದ್ದರೆ ಅದಕ್ಕೋಸ್ಕರ ಅಂದರೆ ಸಮಸ್ಯೆಗಳು ಬರೋದು ಮತ್ತು ಅದಕ್ಕೆ ಈ ಕಡೆ ಒಂದು ಕಡೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಬರ್ತಾನೇ ಇರುತ್ತೆ ಒಟ್ಟಾರೆ ಏನು ಅಂದರೆ ಈ ಪಿತೃದೋಷವನ್ನು ಯಾವ ವ್ಯಕ್ತಿ ಅಂಟಿಸ್ಕೊಂಡು ಬಿಡ್ತಾನೋ ಅವನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹೀಗೆ ಏಳು ತಲೆಮಾರುವರೆಗೂ ಅಂದರೆ ಏಳು ತಲೆಮಾರು ಮಕ್ಕಳು ಯಾರೇನು ಅವ್ರೇನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಇವ್ರು ಮಾಡಿರೋ ತಪ್ಪನ್ನು ಅವ ಅವರ ಏಳು ಜನ್ರೇಷನ್ಸು ಅನುಭವಿಸ್ಬೇಕು ಇದು ಅತ್ಯಂತ ಒಂದು ಕಷ್ಟಕರ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಕರೆಕ್ಟ್ ಒಟ್ಟಾಗಿ ಬಾಳಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರಲ್ವ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾಕಂದರೆ ನಾವು ಆಸ್ತಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಕನಿಷ್ಠ ವಿದ್ಯೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಹೆಂಗೋ ಅವರು ಬದುಕಿ ಬಾಳ್ಕೊತಾರೆ ಈ ಥರ ಈ ದೋಷಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ಬಿಟ್ರೆ ಅದು ಒಂದು ಜನ್ರೇಷನಲ್ಲ ಎರಡಲ್ಲ ಮೂರು ತಲೆಮಾರು ಇಲ್ಲ ಏಳು ತಲೆಮಾರು ಅವರು ಆ ಮಕ್ಳು ಏನೂ ಕಷ್ಟಪಡದೆ ಅಂದರೆ ಅವ್ರಿಗೇನು ಗೊತ್ತೇ ಇಲ್ಲ ಪಾಪ ಅಂಥ ಮಕ್ಕಳಿಗೆಲ್ಲ ನಾವು ಧರ್ಮವನ್ನು ಪಾಲಿಸ್ದೆ ನಾವು ಹಿರಿಯರನ್ನು ಗೌರವಿಸ್ದೆ ಈ ರೀತಿ ತಪ್ಪುಗಳನ್ನೆಲ್ಲ ಮಾಡಿ ಈ ತಪ್ಪನ್ನು ಅನುಭವಿಸೋದು ಯಾರು ನಮ್ಮ ಮುಂದಿನ ತಲೆಮಾರೋರು ಅದಕ್ಕೋಸ್ಕರ ದಯವಿಟ್ಟು ಒಂದು ಅಂದರೆ ಸರಿಯಾದ ರೀತಿಯಲ್ಲಿ ಪೂರ್ವಜರ ಶ್ರಾದ್ದ ಮಾಡಿ ಅಂತ್ಯಕ್ರಿಯೆ ಮಾಡಿ ಮತ್ತು ಅವ್ರನ್ನೆಲ್ಲ ಅವಾಗವಾಗ ನೆನ್ಪಿಸ್ಕೊಳ್ಳಿ ಇವೆಲ್ಲ ಮಾಡಿದ್ರೆ ಒಂದು ನಮ್ಮ ಮಕ್ಕಳು ಮೊಮ್ಮಕ್ಕಳಾದರೂ ಚೆನ್ನಾಗಿರ್ತಾರೆ ಅಲ್ವಾ ಯಾಕಂದರೆ ಇವೆಲ್ಲ ಜೀವನದಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ತಿಳ್ಕೊಂಡ್ರೆ ಒಳ್ಳೆಯದಲ್ವಾ ನಿಮಗೆ ಚ ಸಮಸ್ಯೆ ಚಿಕ್ಕದು ಅಂತ ಅನಿಸ್ಬೋದು ಅದಕ್ಕೆ ಪಿತೃದೋಷ ಕಾರಣ ಆಗಿರ್ಬೋದು ಅಥವಾ ಕಾರಣ ಆಗದೆ ಕೂಡ ಇರ್ಬೋದು ಆದರೆ ನೀವು ಪಿತೃಗಳಿಗೆ ಒಂದು ಶ್ರಾದ್ದ ಇತ್ಯಾದಿ ಒಳ್ಳೇದು ಮಾಡಿದ್ರೆ ತಪ್ಪಂತೂ ಅಲ್ವೇ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅದು ಮಾಡಿ ಇನ್ನೂ ಏನಾದರೂ ಮಾಡ್ಬೋದು ಅಂದರೆ ಸಂಜೆ ಅರಳಿ ಮರದ ಕೆಳಗೆ ದೀಪ ಬೆಳಗಿಸ್ಬೋದು ಇನ್ನು ನಮಗೆಲ್ಲ ಹೋಗಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ ಇದು ನಾಗ ಸ್ತೋತ್ರ ಹೇಳ್ಕೊಬೋದು ಪಿತೃ ಕವಚ ಮಹಾಮೃತ್ಯುಂಜಯ ಮಂತ್ರ ರುದ್ರ ಸೂಕ್ತ ಸ್ತೋತ್ರ ನವಗ್ರಹ ಸ್ತೋತ್ರ ಈ ರೀತಿ ನೀವು ಎಲ್ಲ ಯಾಕಂದರೆ ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯದಲ್ಲೇ ಒಂದೇ ಮಾಡಬೇಕು ಅಂತ ರೂಲೇ ಇಲ್ಲ ಎಷ್ಟು ಎಷ್ಟೊಂದು ರೀತಿಯ ನಮಗೆ ಪರಿಹಾರಗಳಿರುತ್ತೆ ಪೂಜೆ ಮಾಡೋರಿಗೆ ಪೂಜೆ ಮಾಡ್ಬೋದು ದಾನ ಕೊಡೋರಿಗೆ ದಾನ ಕೊಡ್ಬೋದು ನನಗೆ ಯಾವುದು ಆಗ್ತಾನೆ ಇಲ್ಲ ದುಡ್ಡಿಲ್ಲ ಕಾಸಿಲ್ಲ ಕಷ್ಟ ಇದೆ ಅಂದರೆ ಕೂತ್ಕೊಂಡು ಜಪಗಳು ಮಾಡ್ಬೋದು ಇವಾಗ ಇವತ್ತು ಹೇಳಿರೋ ಜಪ ಕೂಡ ಮಾಡ್ಬೋದು ಮತ್ತು ಅದ್ರ ಜೊತೆಯಲ್ಲಿ ಕರೆಕ್ಟಾಗಿ ಓದಕ್ಕೆ ಬರೋರೆಲ್ಲ ಇದನ್ನೆಲ್ಲ ಒತ್ಕೊಳ್ತಾ ಇದ್ದರೆ ಸಾಕು ಪಿತೃದೋಷ ಶಾಂತಿ ಆಗುತ್ತೆ ಶಮನ ಆಗುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಬರೀ ಪಿತೃಪಕ್ಷದಲ್ಲಿ ಮಾತ್ರ ಅಲ್ಲ ಪ್ರತಿದಿನ ಇಷ್ಟ ದೇವತಾ ಕುಲದೇವತೆ ಪೂಜೆ ಮಾಡಬೇಕು ಯಾವಾಗಲೂ ಅಷ್ಟೇ ನಮ್ಮ ಕುಲದೇವತೆಯನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಹೆಸರಲ್ಲೇ ಕುಲ ದೇವತೆ ಅಂದರೆ ನನ್ನ ಕುಲದ ದೇವತೆ ನನ್ನ ಕುಲದ ದೇವರು ಅವರನ್ನೇ ಮರೆತುಬಿಟ್ರೆ ನಮ್ಮ ತಂದೆ ತಾಯಿಯನ್ನು ಮರೆತಷ್ಟು ಒಂದು ಕಷ್ಟ ಆಗುತ್ತೆ ಆಗ ದೇವಿ ಕೋಪಗೊಂಡ್ರೆ ಪಿ ಪಿತೃದೋಷ ಬರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಇಷ್ಟ ದೇವತ ನಿಮ್ಗೆ ಯಾರು ಇಷ್ಟ ಇದೆಯೋ ಆ ದೇವತೆ ಕುಲದೇವತೆ ಪೂಜೆ ಮಾಡಿ ಆರಾಧನೆ ಮಾಡಿ ಎಲ್ಲವನ್ನು ಮಾಡಿ ಮತ್ತು ವಿಷ್ಣು ಮಂತ್ರಗಳನ್ನು ಪಠಿಸ್ಬೋದು ಭಗವದ್ಗೀತೆಯನ್ನು ಪ್ರತಿದಿನ ಹೇಳ್ಕೊಬೋದು ಅದರಿಂದ ಕೂಡ ಪಿತೃಗಳಿಗೆ ಶಾಂತಿ ಸಿಗುತ್ತೆ ದೋಷಗಳು ಕಮ್ಮಿ ಆಗುತ್ತೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸ್ಬೋದು ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇವೆಲ್ಲ ನಿಮಗೆ ಯಾವುದಾಗುತ್ತೋ ಅದನ್ನು ಎಲ್ಲರೂ ಮಾಡಿ ಮೊದಲು ಈ ಪಿತೃ ದೋಷದಿಂದ ನೀವು ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ನಿಮಗೋಸ್ಕರ ಅಂತಲ್ಲ ನೀವು ಈಗ ಪಿತೃದೋಷ ಹೊಂದಿರ್ತೀರ ಅನ್ಭವಿಸ್ತಾನೇ ಇರ್ತೀರ ನಿಮ್ಮ ಟೈಮ್ ಆಗೋಯ್ತು ಅದನ್ನು ಶಮನ ಮಾಡ್ಕೋಬೋದು ಅಷ್ಟೇ ಕಮ್ಮಿ ಮಾಡ್ಕೋಬೋದು ಅಷ್ಟೇ ಆದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಮುಂದಿನ ತಲೆಮಾರು ಚೆನ್ನಾಗಿರ್ಬೇಕು ಅಂದರೆ ದಯವಿಟ್ಟು ಇದನ್ನು ಈ ಪಿತೃ ದೋಷವನ್ನು ನಿಮಗೆ ಎಂಡ್ ಮಾಡ್ಕೊಂಬಿಡಿ ಸಾಕಿನ್ನ ನೀವು ಅನ್ಭವಿಸೋದಲ್ಲದೆ ಒಂದಿನ ತಲೆಮಾರೆಲ್ಲ ಅನುಭವಿಸೋದು ಬೇಕಾಗಿಲ್ಲ ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಮತ್ತು ಈ ದಿನದ ಜಪ ಇದೆಯಲ್ಲ ಅದನ್ನು ಕೂಡ ಮಾಡಿಕೊಳ್ಳಿ ಓಂ ಪಿತೃಶಾಪ ವಿಮೋಚನಾಯ ನಮಃ ಓಂ ಪಿತೃಶಾಪ ನಮಃ ಓಂ ಪಿತೃಶಾಪ ವಿಮೋಚನಾಯ ನಮಃ ಲೋಕಾ ಸುಖಿನೋ ಭವಂತು